नमस्कार वीक्षकरे 30 निमिष 30 ಸುದ್ದಿಗೆ ಸ್ವಾಗತ ನಾನು ಚೈತ್ರರಾಜ್ ವೆಲ್ ವೀಕ್ಷಕರೆ ದಿನದಲ್ಲಿ ನಡೆದಂತ ಪ್ರಮುಖ ಸುದ್ದಿಗಳನ್ನು ಇದೀಗ ಒಂದೊಂದೇ ನೋಡ್ತಾ ಹೋಗೋಣ ನೋಪುರ್ ಶರ್ಮಾ ವಿವಾದಾತ್ಮಕ ಹೇಳಿಕೆ ಖಂಡಿಸಿ ಬೀದರ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಓಲ್ಡ್ ಸಿಟಿಯಲ್ಲಿ 106 ಜನರು ಒಂದೆಡೆ ಸೇರಿ ಪ್ರತಿಭಟನೆ ಮಾಡಿದರು ನೋಪುರ್ ಶರ್ಮಾರನ್ನ ಬಂಧಿಸಿ ಗಲ್ಲಿಗೇರಿಸಿ ಶಿಕ್ಷೆ ವಿಧಿಸಬೇಕು ಅಂತ ಮುಸ್ಲಿಮರು ಆಗ್ರಹಿಸಿದರು होटल नली ड्रग्स पार्टी नडसुत्तिद्द आरोपदडि दि पार्क 5 स्टार होटल रेड माडलागिदे हलसूरिनल्ली नडेदिद्द पार्टियल्ली बॉलीवुड नट शक्ति कपूर मग सिद्धांत कपूर ड्रग्स सेविसिद्दु खात्रियागिदे रात्रि 12 गंटेगे पोलीसरु दाळि माडिदु होटल नली दोड्ड प्रमाणद ड्रग्स पार्टी नडेयता इत्तंते पार्टियल्लिद्द 50 क्कू अधिक जनरन्न मूरु वाहनगळल्ली करेदोय्दु मेडिकल टेस्ट माडिसलागिदे ಪಾರ್ಟಿಯಲ್ಲಿ ಸಿದ್ಧಾಂತ್ ಕಪೂರ್ ಸೇರಿದಂತೆ ಐವರು ಡ್ರಗ್ಸ್ ಸೇವಿಸಿದ್ದು ದೃಢಪಟ್ಟಿದ್ದು ಎನ್ಡಿಪಿಎಸ್ ಆಕ್ಟ್ ಅಡಿ ಹಲಸೂರು ಪೊಲೀಸರು ಕೇಸ್ ದಾಖಲಿಸಿಕೊಂಡಿದ್ದಾರೆ ನಿನ್ನೆ ರಾತ್ರಿ ಒಂದು 5 ಸ್ಟಾರ್ ಹೋಟೆಲ್ ನಲ್ಲಿ ನಡೆಯತಾ ಇದ್ದಂತ ಪಾರ್ಟಿ ಮೇಲೆ ನಮ್ಮ ಪೊಲೀಸರು ಖಚಿತ ಮಾಹಿತಿ ಮೇರೆಗೆ ಒಂದು ರೇಡ್ ಅನ್ನು ಮಾಡಿದ್ರು ಆ ರೇಡ್ ಮಾಡಿದಾಗ ಪಾರ್ಟಿಯಲ್ಲಿ ಪಾಲ್ಗೊಂಡವರ ಜನರ ಮೇಲೆ ಕೆಲವೊಂದಿಷ್ಟು ಜನರನ್ನ ನಾವು ಈ ಮಾದಕ ವಸ್ತು ಸೇವನೆಗೆ ಟೆಸ್ಟ್ಗೆ ಒಳಪಡಿಸಿದಾಗ ಅದರಲ್ಲಿ ಸುಮಾರು 5 ಜನ ಪಾಸಿಟಿವ್ ಬಂದಿದ್ದಾರೆ ಆ 5 ಜನರನ್ನು ನಾವು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡ್ತಾ ಇದ್ದೀವಿ ಆ ಪಾರ್ಟಿ ನಡೆಯತಾ ಇದ್ದಂತ ಜಾಗದಲ್ಲಿ ಇಲ್ಲಿ ಡಿಜೆ ಮಾಡಲಿಕ್ಕೆ ಬಂದಂತ ವ್ಯಕ್ತಿ ಈ ವ್ಯಕ್ತಿ ಹೆಸರು ಸಿದ್ಧಾಂತ್ ಕಪೂರ್ ಅಂತ ಇವರ ತಂದೆ ಹೆಸರು ಸುನೀಲ್ ಶಕ್ತಿ ಕಪೂರ್ ಅಂತ ಅವನು ಕೂಡ ನಾವು ತನಿಖೆಗೆ ಒಳಪಡಿಸ್ತಾ ಇದ್ದೀವಿ ड्रग्स अड्ड आगे अंत निर्देशक इंद्रजित लंकेश किडिकारिदारे गल्फ यूरोप बेंगलूरिगे ड्रग्स बरुत्तिदे राजकारणिगळ मक्कळे पार्टिगळन्नु आयोजिसुत्तिद्दारे आदरिंद पार्टियल्ली भागियागो केल सेलेब्रिटिगळ मक्कळु स्टार्गळ मक्कळन्नु अरेस्ट माडि अंत आग्रहिसिद्दारे अदल्लदे इदेल्लवन्न नोडिद्रे सीएम तुंबा वीक अन्सुत्ते अंत हेळिदरु ಯಾಕೆ ಅಂತಂದ್ರೆ ಇದು ದುರಂತ ಇದು ಯಾಕೆ ಅಂತಂದ್ರೆ ಈ ಪೊಲೀಸ್ ಅವರು ಕಾರ್ಯಾಚರಣೆ ಮಾಡಿದ್ರೂ ಕೂಡ ನಾವೆಲ್ಲ ಮುಂದೆ ಬಂದು ಮಾತಾಡಿದ್ರೂ ಕೂಡ ಇವತ್ತು ಸಾವಿರಾರು ಕೆಜಿ ಅಷ್ಟು ಡ್ರಗ್ಸ್ ಮತ್ತು ಕೋಟ್ಯಾಂತರ ರೂಪಾಯಿಯಷ್ಟು ಡ್ರಗ್ಸ್ ಬೆಂಗಳೂರಿಗೆ ಬಂದು ಬೀಳ್ತಾ ಇರೋದು ಇದೊಂದು ಬೆಂಗಳೂರು ಒಂದು ಡ್ರಗ್ಸ್ ಹಬ್ ಆಗಿರೋದು ಮತ್ತು ಯುವಕರು ಮಕ್ಕಳು ಡ್ರಗ್ಸ್ ಸೇವನೆ ಮಾಡ್ತಾ ಇರೋದು ಇದು ದುರಂತ ಯಾಕೆ ಅಂತಂದ್ರೆ ಇನ್ನು ಹಲವಾರು ಕಡೆ ಇವತ್ತು ಸೆಲೆಬ್ರಿಟಿಗಳ ಮಕ್ಕಳು ನಟರು ನಟಿಯರು ಮತ್ತು ರಾಜಕಾರಣಿಗಳ ಮಕ್ಕಳು ಇವತ್ತಿಗೂ ಕೂಡ ಪಬ್ ಗಳಲ್ಲಿ ಬಾರ್ ಗಳಲ್ಲಿ ಸೇವನೆ ಮಾಡ್ತಾ ಇದ್ದಾರೆ ಪೆಡ್ಲಿಂಗ್ ಮಾಡ್ತಾ ಇದ್ದಾರೆ ಅದಕ್ಕೆ ಗಮನ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಹಾಡಹಗಲೇ 40 ದಿನದ ಮಗು ಕಳ್ಳತನ ಮಾಡಲಾಗಿದೆ ಜೈನಾಬ್ ಅನ್ನೋರ ಕೈಯಲ್ಲಿದ್ದ ಮಗುವನ್ನ ಕಸಿದುಕೊಂಡು ಹೋಗಲಾಗಿದೆಯಂತೆ ಮಗುವಿನ ತೂಕ ಹೆಚ್ಚಿಸೋಕೆ ಕಿಮ್ಸ್ಗೆ ದಾಖಲಾಗುವಂತೆ ವೈದ್ಯರು ಹೇಳಿದ್ರಂತೆ ಇಂದು ಆಸ್ಪತ್ರೆಗೆ ಆಗಮಿಸಿದಾಗ ಓರ್ವ ವ್ಯಕ್ತಿ ಮಗುವನ್ನ ಕಿತ್ತುಕೊಂಡು ಓಡಿ ಹೋಗಿದ್ದಾನೆ ಅಂತ ತಾಯಿ ಆರೋಪಿಸುತ್ತಿದ್ದಾಳೆ ಹೊಳೆ ನರಸೀಪುರ ನಗರ ಗ್ರಾಮಾಂತರ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ ಜೂಜು ಅಡ್ಡೆ ಮೇಲೆ ದಾಳಿ ನಡೆಸಿ 16 ಮಂದಿಯನ್ನ ಬಂಧಿಸಿ 37 ಬೈಕ್ ಹಾಗೂ 1,25,000 ನಗದು ವಶಕ್ಕೆ ಪಡೆದಿದ್ದಾರೆ ಬಂಟರ ತಳಲು ಅರಣ್ಯ ಪ್ರದೇಶದಲ್ಲಿ ಜೂಜಾಡುತ್ತಿದ್ದಾರೆ ಎಂಬ ಮಾಹಿತಿ ಮೇರೆಗೆ ಪೊಲೀಸರು ದಾಳಿ ನಡೆಸಿದ್ದಾರೆ ರಾಜ್ಯದ 2 ಶಿಕ್ಷಕರ ಕ್ಷೇತ್ರ ಮತ್ತು 2 ಪದವೀಧರರ ಕ್ಷೇತ್ರದ ಚುನಾವಣೆಗೆ ಮತದಾನ ನಡೆಯಿತು ಇದರ ಮಧ್ಯೆ ವಿಜಯಪುರದಲ್ಲಿ ಚುನಾವಣೆಯಲ್ಲಿ ಹಣ ಹಂಚಿಕೆ ಮಾಡುತ್ತಿರುವ ವಿಡಿಯೋ ವೈರಲ್ ಆಗಿದೆ ಅಪರಿಚಿತ ವ್ಯಕ್ತಿಗಳು ಒಂದು ಮತಕ್ಕೆ 10,000 ನೀಡಿದ್ದಾರೆ ಇಂಡಿಯಾ ಶಾಂತೇಶ್ವರ ಹೋಟೆಲ್ನಲ್ಲಿ ಹಣ ನೀಡ್ತಾ ಇರೋ ವಿಡಿಯೋ ವೈರಲ್ ಆಗಿದೆ ಮೂರು ನಂಬರ್ ಓಕೆ
ನ್ಯಾಷನಲ್ ಹೆರಾಲ್ಡ್ ಕೇಸ್ಗೆ ಸಂಬಂಧಪಟ್ಟಂತೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ವಿರುದ್ಧ ಇಡಿ ಸಮನ್ಸ್ ಜಾರಿ ಮಾಡಿದೆ ಅದನ್ನ ಖಂಡಿಸಿ ಕಾಂಗ್ರೆಸ್ ಕಾರ್ಯಕರ್ತರು ದೆಹಲಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು ಇನ್ನೊಂದೆಡೆ ರಾಹುಲ್ ಗಾಂಧಿ ಇನ್ನೊಂದು ರಸ್ತೆಯಲ್ಲಿ ಹೋಗಿ ಇಡಿ ಕಚೇರಿ ತಲುಪಿ ಸಿ ಬ್ಲಾಕ್ನ ಮೂರನೇ ಮಹಡಿಯಲ್ಲಿ ವಿಚಾರಣೆಗೆ ಹಾಜರಾದರು ಈ ಸಂದರ್ಭದಲ್ಲಿ ಭಾರಿ ಸಂಖ್ಯೆಯಲ್ಲಿ ನೆರೆದಿದ್ದ ಕಾಂಗ್ರೆಸ್ ಕಾರ್ಯಕರ್ತರು ಜಿಂದಾಬಾದ್ ಜಿಂದಾಬಾದ್ ರಾಹುಲ್ ಗಾಂಧಿ ಜಿಂದಾಬಾದ್ ಹಾಡನ್ನ ಹಾಡ್ತಾ ಇದ್ದರು ಪ್ರಿಯಾಂಕಾ ಗಾಂಧಿ ಕೂಡ ರಾಹುಲ್ ಜೊತೆಗಿದ್ದಾರೆ ಪ್ರತಿಭಟನೆಯ ಕಾವು ಹೆಚ್ಚಾಗ್ತಾ ಇದ್ದಂತೆ ಪೊಲೀಸರು ಕಾಂಗ್ರೆಸ್ ನಾಯಕರನ್ನ ಬಂಧಿಸಿದರು ಕೆಸಿ ವೇಣುಗೋಪಾಲ್ ಡಿಕೆ ಸುರೇಶ್ ಸೇರಿದಂತೆ ಹಲವರನ್ನ ವಶಕ್ಕೆ ಪಡೆದರು ನಾಯಕರನ್ನ ಬಂಧಿಸುವಾಗ ಕೆಸಿ ವೇಣುಗೋಪಾಲ್ ಅಂಗಿ ಹರಿದಿದೆ ಘರ್ಷಣೆಯಿಂದಾಗಿ ಕೆಸಿ ವೇಣುಗೋಪಾಲ್ ಅಸ್ವಸ್ಥರಾದರು ಇಡಿ ವಿಚಾರಣೆಗೆ ಕರ್ಕೊಂಡು ಬರುವಂತ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವವನ್ನ ಕಗ್ಗೊಲೆಯನ್ನು ಮಾಡತಕ್ಕಂತ ಕೆಲಸವನ್ನ ಭಾರತೀಯ ಜನತಾ ಪಕ್ಷ ಎಲ್ಲ ರಸ್ತೆಗಳನ್ನ ಬಂದ್ ಮಾಡತಕ್ಕಂತ ಒಂದು ಕೆಲಸ ಮತ್ತು ಯಾರ್ಯಾರು ಇದರ ವಿರುದ್ಧ ಧ್ವನಿ ಎತ್ತಾ ಇದ್ದಾರೆ ಅವರನ್ನ ಬೆದರಿಸಿ ಬಂಧನವನ್ನ ಮಾಡತಕ್ಕಂತ ಒಂದು ಪ್ರಯತ್ನವನ್ನ ಇವತ್ತು ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಈ ದೇಶದಲ್ಲಿ ಓಡಾಡಲಿಕ್ಕೆ ವಾಕ್ ಸ್ವಾತಂತ್ರ್ಯ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಆದರೆ ಇವತ್ತು ನಮ್ಮ ನಾಯಕರನ್ನ ಹಿಂದೆ ಯಾವುದೋ ಕೇಸು ಕ್ಲೋಸ್ ಆಗಿದ್ರೂ ಕೂಡ ಮತ್ತೆ ಅದನ್ನ ಕೆಣಕಿ ಇವತ್ತು ರಾಹುಲ್ ಗಾಂಧಿ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ತೊಂದರೆ ಕೊಡಬೇಕು ಅಂತ ಹೇಳಿ ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ಇವತ್ತು ಇಡಿ ಒಂದು ಬಿಜೆಪಿಯ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇರತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ನೋಡಬಹುದು ರಾಜ್ಯ ಕಾಂಗ್ರೆಸ್ ನಾಯಕರು ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡಿದ್ರು ಲಾಲ್ಬಾಗ್ ಗೇಟ್ನಿಂದ ಶಾಂತಿನಗರದಲ್ಲಿರೋ ಇಡಿ ಕಚೇರಿಗೆ ಪ್ರತಿಭಟನಾ ಮೆರವಣಿಗೆ ಕೈಗೊಂಡಿದ್ರು ಶಾಂತಿನಗರ ಬಸ್ ನಿಲ್ದಾಣದ ಬಳಿ ಪ್ರತಿಭಟನಾ ರ್ಯಾಲಿ ಬರ್ತಿದ್ದಂತೆ ಸಿದ್ದರಾಮಯ್ಯ ಡಿಕೆಶಿ ಪ್ರಿಯಾಂಕ್ ಖರ್ಗೆ ಮೊಹಮ್ಮದ್ ನಲ್ಪಾಡ್ ಸೇರಿದಂತೆ ಹಲವು ಕಾಂಗ್ರೆಸ್ ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದರು ಸಾಮಾನ್ಯವಾಗಿ ಡಬಲ್ ರೋಡ್ ಹಾಗೂ ಹೊಸೂರು ರಸ್ತೆಯಲ್ಲಿ ಅತಿ ಹೆಚ್ಚು ವಾಹನ ಓಡಾಟ ಇರುತ್ತೆ ಕಾಂಗ್ರೆಸ್ ಪ್ರತಿಭಟನೆಯಿಂದ ಟ್ರಾಫಿಕ್ ಜಾಮ್ ಇನ್ನಷ್ಟು ಉಲ್ಬಣಗೊಂಡಿದೆ ಅದರಲ್ಲೂ ಹೊಸೂರು ರಸ್ತೆ ಸಂಪರ್ಕಿಸುವ ರಸ್ತೆಯಲ್ಲಿ ಕಿಲೋಮೀಟರ್ ವರೆಗೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಇದರಿಂದ ವಾಹನ ಸವಾರರು ತೀವ್ರ ಪರದಾಡಬೇಕಾಯಿತು ಇನ್ನು ಕಾಂಗ್ರೆಸ್ ಪ್ರತಿಭಟನೆ ಬಗ್ಗೆ ಮಾತನಾಡಿದ ಸಚಿವ ಅಶ್ವಥ್ ನಾರಾಯಣ್ ಕಾಂಗ್ರೆಸ್ ದೇಶ ವಿರೋಧಿ ಪ್ರಜಾಪ್ರಭುತ್ವ ವಿರೋಧಿ ಪಕ್ಷ ಇಡಿ ಬಗ್ಗೆ ಇಲ್ಲಿನ ಅಧ್ಯಕ್ಷರಿಗೆ ಒಳ್ಳೆಯ ಅನುಭವ ಇದೆ ಇಂಥವರು ಇವತ್ತು ಪ್ರತಿಭಟನೆ ಮಾಡುತ್ತಿದ್ದಾರೆ ಅಂತ ಡಿಕೆಶಿ ಹೆಸರು ಹೇಳದೆ ಟಾಂಗನ್ನು ಕೊಟ್ಟಿದ್ದಾರೆ ರಾಜ್ಯ ಅಧ್ಯಕ್ಷರು ಸಹ ಒಳ್ಳೆ ಅನುಭವ ಇರೋರು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ ವಿಚಾರದಲ್ಲಿ ಚೆನ್ನಾಗಿ ಅನುಭವ ಇರೋರು ಅವರು ಹೋಗಿ ಬಂದು ಇವತ್ತು ಕಾನೂನಿನಲ್ಲಿ ಈ ರೀತಿ ದುರ್ಬಳಕೆಯನ್ನ ಮಾಡ್ಕೊಂಡಿರೋರು ಇವತ್ತು ಅವರು ಸಹ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರಲ್ಲಿ ವಿಚಾರಣೆಗೆ ಒಳಪಟ್ಟಿರುವಂಥವ್ರೆ ಇವತ್ತಿಂಥ ಕೆಲಸಗಳನ್ನು ಮಾಡಿ ಅದನ್ನು ತಪ್ಪನ್ನೇ ಸರಿ ಅಂತ ಹೇಳಕ್ಕೆ ಕೊಟ್ಟಿದ್ದಾರೆ ಇದನ್ನ ಸಂಪೂರ್ಣವಾಗಿ ಖಂಡಿಸುವಂಥದ್ದಾಗಿತ್ತು ಇಂಥ ಕಾಂಗ್ರೆಸ್ ಪಕ್ಷ ಇಂಥ ಪ್ರಯತ್ನವನ್ನು ಬಿಟ್ಟು ಸಹಕಾರವನ್ನು ಕೊಟ್ಟು ಇನ್ವೆಸ್ಟಿಗೇಷನಲ್ಲಿ ಭಾಗವಹಿಸಿ ಸಹಕಾರವನ್ನು ಕೊಡುವಂಥ ಕೆಲಸಗಳನ್ನು ಮಾಡಲಿ ಮತ್ತು ನಮ್ಮ ಪಕ್ಷ ನಮ್ಮ ಸರ್ಕಾರ ಯಾವುದೇ ರೀತಿಯಾದಂಥ ಭ್ರಷ್ಟಾಚಾರದಲ್ಲಿ ತೊಡಗಿರುವಂಥ ವ್ಯಕ್ತಿಗಳು ಪಕ್ಷಕ್ಕೆ ಯಾವುದೇ ಮಾನ್ಯತೆಯನ್ನು ಕೊಡುವಂಥ ಪ್ರಶ್ನೆ ನಿಮಗೆ ತಾಕತ್ತಿದ್ರೆ ಬೀದಿಗಿಳಿಯೋದಲ್ಲ ಇಡಿಯನ್ನು ಎದುರಿಸ್ರಿ ನೋಟಿಸ್ ಕೊಟ್ಟ ತಕ್ಷಣ ಜ್ವರ ಬರುತ್ತೆ ನಿಮಗೆ ಇವತ್ತು ನಿಮಗೆ ಮಾತ್ರ ಜ್ವರ ಬರ್ತದೆ ಬೀದಿಗಿಳಿತೀರಿ ನೀವು ದೇಶದ ಕಾನೂನಿನ ವಿರುದ್ಧವಾಗಿ ಒಂದು ರಾಷ್ಟ್ರೀಯ ರಾಜಕೀಯ ಪಕ್ಷ ನಾಚಿಕೆ ಇಲ್ಲದೆ ಇವತ್ತು ಬೀದಿಗಿಳಿದಿದೆ ಈ ಗಾಂಧಿ ಕುಟುಂಬಕ್ಕೆ ಈ ನಕಲಿ ಗಾಂಧಿ ಕುಟುಂಬಕ್ಕೆ ಇವತ್ತು ಇಡೀ ದೇಶದ ಜನ ಬುದ್ಧಿ ಕಲಿಸಬೇಕಾಗಿದೆ ಇದು 1937 ದೆಹಲಿಯಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದ ಕಾಂಗ್ರೆಸ್ ನಾಯಕರನ್ನು ಪೊಲೀಸರು ವಶಕ್ಕೆ ಪಡೆದರು ಇದೇ ವೇಳೆ ಪೊಲೀಸರು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಬಿವಿ ಶ್ರೀನಿವಾಸನನ್ನು ವಶಕ್ಕೆ ಪಡೆಯಲು ಮುಂದಾದರು ಆಗ ಶ್ರೀನಿವಾಸ್ ಪೊಲೀಸರಿಂದ ತಪ್ಪಿಸಿಕೊಂಡು ಓಡಿದ್ದಾರೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿದೆ
मोहित यहाँ पे तो संबंध करा दिया ना, तो मैं ठीक है, हाँ मोहित यहाँ पे तो संबंध करा दिया ना, तो मैं इन बी श्रीनिवास के सीटी रवि टांगे मुखंडने शिखंडियादरे हिंबालक गति ऐनय्या नायक ओडि हे हिंबालक कथे ऐन अंत व्यंग्यवाड़े गिरीश अंत नम पार्टी लीडर मुखंडने शिखंडियादरे हिंबालक गति ऐनय्या पाप हीगे हिंगे हिंबालक पैस्थिति गिरीश अंत नम ರಾಜ್ಯಸಭಾ ಚುನಾವಣಾ ದಿನದಿಂದ ಜೆಡಿಎಸ್ನ ಗುಬ್ಬಿ ಶಾಸಕ ಶ್ರೀನಿವಾಸ್ ಮತ್ತು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ನಡುವೆ ಟಾಕ್ ವಾರ್ ನಡೀತಾ ಇದೆ. ನಿನ್ನೆಯಷ್ಟೇ ಕುಮಾರಸ್ವಾಮಿ ತಿಥಿ ಕಾರ್ಡ್ ವೈರಲ್ ಆದ ಬೆನ್ನಲ್ಲೇ ಮತ್ತೊಂದು ಫೋಟೋವನ್ನ ವೈರಲ್ ಮಾಡಿದ್ದಾರೆ. ಯುಟರ್ನ್ ಕುಮಾರ ಕಾಣೆಯಾಗಿದ್ದಾರೆ ಅಂತ ಕುಮಾರಸ್ವಾಮಿ ಫೋಟೋ ಹಾಕಿ ಎಸ್ಆರ್ ಶ್ರೀನಿವಾಸ್ ಫ್ಯಾನ್ಸ್ ಕ್ಲಬ್ ಫೇಸ್ಬುಕ್ ಪೇಜ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಜೂನ್ 21ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಮೈಸೂರಿಗೆ ಆಗಮಿಸುತ್ತಿದ್ದಾರೆ. ಯೋಗ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಈ ವಿಚಾರಕ್ಕೆ ವಾರ್ ಶುರುವಾದಂತೆ ಕಾಣಿಸ್ತಾ ಇದೆ. ನಿನ್ನೆ ರಾಮದಾಸ್ರನ್ನ ಪ್ರತಾಪ್ ಸಿಂಹ ಸುಮ್ಮನಿರಿ ನಾನು ಮಾತನಾಡ್ತಿದ್ದೀನಲ್ಲ ಅಂತ ಹೇಳಿದ್ರು. ಇದೇ ವಿಚಾರದ ಬಗ್ಗೆ ಮಾತನಾಡಿದ ಪ್ರತಾಪ್ ಸಿಂಹ ನನ್ನ ಮತ್ತು ರಾಮದಾಸ್ ನಡುವೆ ಕ್ರೆಡಿಟ್ ವಾರ್ ನಡೀತಾ ಇಲ್ಲ ಅಂತ ಹೇಳಿದ್ರು. ನನ್ನೆ ಯೋಗದ ಅಭ್ಯಾಸ ನಡೀತು, ಆ ಸಂದರ್ಭದಲ್ಲಿ ಜನಕ್ಕೇನಿರುತ್ತೆ ಮೋದಿಜಿಯವರ ಎದುರುಗಡೆ ನಾನು ಯೋಗ ಪ್ರದರ್ಶನವನ್ನು ಮಾಡಬೇಕು ಅಂತ ಆಸೆ ಇರುತ್ತೆ. ಅದಕ್ಕೆ ನಾನು ಹೇಳಿದೆ ಅರಮನೆ ಎದುರು ಭಾಗದಲ್ಲಿ ಒಂದು 7-8 ಸಾವಿರ ಜನಕ್ಕೆ ಅವಕಾಶ ಇರುತ್ತೆ, ಅಂದರೆ ಮೋದಿಜಿಯವರು ವಿಸಿಬಿಲಿಟಿ ಇರ್ತದೆ ಅಂತ ನಾನು ಹೇಳಿದೆ. ಅವರು ಒಟ್ಟಾರೆ ಅರಮನೆಯಲ್ಲಿ 15,000 ಜನನ ಯೋಗಪಟುಗಳನ್ನು ಅಕಾಮಡೇಟ್ ಮಾಡ್ಬೋದು ಅಂತ ಹೇಳಿದರು. ನಾನು ಮೋದಿಜಿಯವರು ಅವರ ದೃಷ್ಟಿ ಹಾಯಿಸಿದಾಗ ಮೋದಿಜಿಯವರು ಕಾಣೋದು ಒಂದು 7-8 ಸಾವಿರ ಜನಕ್ಕೆ ಕಾಣಿಸ್ಬೋದು ಅಂತ ಹೇಳಿದೆ. ಇದು ಬಿಟ್ಟರೆ ಬಿನ್ನಿನ ಯಾವ ಭಿನ್ನಾಭಿಪ್ರಾಯನಿಲ್ಲ. ರಾಮದಾಸ್ ಜಿಯವರು ಕೂಡ ಈ ವಿಶ್ವ ಯೋಗ ದಿನಕ್ಕೆ ಎಲ್ಲ ಸಕಲ ತಯಾರಿಯನ್ನು ಕೂಡ ಕಳೆದ 3 ವಾರಗಳಿಂದಲೂ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಯಾವುದೇ ಗೊಂದಲಕ್ಕೂ ಅವಕಾಶ ಇಲ್ಲ. ನಾವೆಲ್ಲ ರಾಜ್ಯದಲ್ಲಿ ನಿಯಂತ್ರಣದಲ್ಲಿದ್ದ ಕೊರೋನಾ ಸೋಂಕಿತರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಆದ್ರಿಂದ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಇಂದು ತಾಂತ್ರಿಕ ಸಲಹಾ ಸಮಿತಿ ಜೊತೆ ಸಭೆ ನಡೆಸಿದರು. ಬೆಂಗಳೂರಿನಲ್ಲಿ ಪತ್ತೆಯಾಗಿರೋ ಬಹುತೇಕ ಕೇಸ್ ಮಹದೇವಪುರ ವಲಯದಲ್ಲಿ ಕಾಣಿಸಿಕೊಳ್ತಾ ಇದೆ. ಆದರೆ ಸದ್ಯಕ್ಕೆ ಕೊರೋನಾ ಸಾವಿನ ಕೇಸ್ ಇಲ್ಲ. ಮುಂದಿನ 4 ವಾರದಲ್ಲಿ ಕೇಸ್ ಪೀಕ್ಗೆ ಹೋಗಬಹುದು. ಜನರು ಮಾಸ್ಕ್ ಅನ್ನ ಮರೆತಿದ್ದಾರೆ, ಸಾಮಾಜಿಕ ಅಂತರ ಅನ್ನೋದೇ ಮರೆತಿದ್ದಾರೆ. ಆದ್ರಿಂದ ಜನರಿಗೆ ಮಾಸ್ಕ್ ಕಡ್ಡಾಯದ ಬಗ್ಗೆ ಜಾಗೃತಿ ಮೂಡಿಸಬೇಕಿದೆ ಅಂತ ತಜ್ಞರು ಸಲಹೆಯನ್ನ ಕೊಟ್ಟಿದ್ದಾರೆ. ಡೆಲ್ಲಿ, ಮುಂಬೈ, ಕೇರಳ ಇವು 3 ರಾಜ್ಯಗಳಲ್ಲಿ ಸ್ವಲ್ಪ ಸೋಂಕಿತರ ಪ್ರಮಾಣ ಹೆಚ್ಚಾಗಿದೆ. ಕರ್ನಾಟಕದಲ್ಲಿ ಬೆಂಗಳೂರು ಮಾತ್ರ ನಿನ್ನೆ ಒಂದು 3% ಅಷ್ಟು ಬಂದಿದೆ. ಒಟ್ಟಾರೆಯಾಗಿ ಏನಿದೆ ಅಂತಂದರೆ ಇವತ್ತು ಕೋವಿಡಲ್ಲಿ ಸಂಖ್ಯೆ ಸ್ವಲ್ಪ ಬೆಂಗಳೂರಿನಲ್ಲಿ ಹೆಚ್ಚಾದರೂ ಕೂಡ ಯಾವುದೇ ರೀತಿ ತೀವ್ರವಾಗಿರ್ತಕ್ಕಂತಹ ಅವರಿಗೆ ಆರೋಗ್ಯದ ಸಮಸ್ಯೆಗಳು. ಪರೀಕ್ಷೆ ಆರಂಭವಾದರೂ ಪ್ರಶ್ನೆ ಪತ್ರಿಕೆ ಕೈ ಸೇರದ ಘಟನೆ ಬೆಂಗಳೂರಿನ ಸರ್ಕಾರಿ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿನಲ್ಲಿ ನಡೆದಿದೆ. ಎಂದು ಪಿಜಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇತ್ತು. ಎಂಎ ಕನ್ನಡ, ಇಂಗ್ಲಿಷ್, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ, ಎಂಕಾಂ ಸೇರಿದಂತೆ 7 ವಿಷಯಗಳಿಗೆ ಪರೀಕ್ಷೆ ಇತ್ತು. ಆದರೆ ಕೋವಿಡ್ ಸಮಸ್ಯೆಯಿಂದ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಪ್ರಶ್ನೆ ಪತ್ರಿಕೆ ಕಳಿಸಿಲ್ಲ. ಶ್ರೀನಿವಾಸ್ಪುರ ಉಪ ನೋಂದಣಾಧಿಕಾರಿ ಕಚೇರಿಯಲ್ಲಿ ಆಕಸ್ಮಿಕ ಅಗ್ನಿ ಅವಘಡ ಸಂಭವಿಸಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಜೆರಾಕ್ಸ್ ಮಷಿನ್ನಲ್ಲಿ ಕಾಣಿಸಿಕೊಂಡ ಬೆಂಕಿ ಇಡೀ ಕಚೇರಿಗೆ ವ್ಯಾಪಿಸಿದೆ. ಕಚೇರಿಯಲ್ಲಿನ ಕೆಲ ಕಡತಗಳು ಬೆಂಕಿಗಾಹುತಿಯಾಗಿದ್ದು ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ರಾತ್ರಿಯಿಡೀ ಭಾರೀ ಮಳೆ ಸುರಿದಿದ್ದರಿಂದ ಇನಾಂ ದತ್ತಾತ್ರೇಯ ಪೀಠದ ರಸ್ತೆ ಕುಸಿದಿದೆ. ಚಿಕ್ಕಮಗಳೂರು ತಾಲೂಕಿನ ದತ್ತಪೀಠ ಮಾರ್ಗದಲ್ಲಿ ರಸ್ತೆ ಕುಸಿದಿದೆ. ಸದ್ಯ ಕುಸಿದ ರಸ್ತೆಯಲ್ಲೇ ಪ್ರವಾಸಿಗರು ಸಂಚಾರ ಮಾಡುತ್ತಿದ್ದಾರೆ. ವಿಶ್ವವಿಖ್ಯಾತ ಜೋಗ ಜಲಪಾತದಲ್ಲಿ ಕೌತುಕ ಸೃಷ್ಟಿಯಾಗಿದೆ. ಜಲಪಾತದಲ್ಲಿ ಬೀಳುವ ನೀರು ಗಾಳಿಯ ರಭಸಕ್ಕೆ ವಾಪಸ್ ಮೇಲೆ ಹಾರುವ ವಿಡಿಯೋ ವೈರಲ್ ಆಗ್ತಿದೆ. ದಾವಣಗೆರೆಯಲ್ಲಿ ಕೆಂಚ ಅನ್ನೋರಿಗೆ ಶ್ವಾನದೊಂದಿಗೆ ಸಿನಿಮಾ ನೋಡೋಕೆ ಬಿಟ್ಟಿರಲಿಲ್ಲ. ಇದರಿಂದ ಕೆರಳಿದ ಕೆಂಚ ಎಂದು ತನ್ನ ಪ್ರೀತಿಯ ಶ್ವಾನಕ್ಕೆ ಡಯಾನಾ 777 ಅಂತ ಹೆಸರು ನಾಮಕರಣ ಮಾಡಿದ್ದಾರೆ. ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ನಟ ಮಾಸ್ಟರ್ ಆನಂದ್ ದಾವಣಗೆರೆಯ ಹರಿಹರ ತುಂಗಾಭದ್ರಾ ನದಿ ತಟ
ಶುಚಿಗೊಳಿಸಿದ್ದಾರೆ. ಅವಧೂತ ವಿನಯ್ ಗುರೂಜಿಯವರ ಗ್ರೀನ್ ಗೆಳೆಯರ ವತಿಯಿಂದ ಸ್ವಚ್ಛತಾ ಕಾರ್ಯ ನಡೆಯಿತು. ಬೆಂಗಳೂರಿನಿಂದ ಬಂದ 20 ಜನರ ತಂಡದ ಜೊತೆ ಹರಿಹರದ ಸ್ಥಳೀಯರು ಸೇರಿ ನದಿಯನ್ನು ಶುಚಿಗೊಳಿಸಿದರು. ಮೇಕೆದಾಟು ಯೋಜನೆ ವಿಚಾರದಲ್ಲಿ ತಮಿಳುನಾಡು ಮತ್ತೆ ಕಿರಿಕ್ ಮಾಡುತ್ತಿದೆ. ತಮಿಳುನಾಡು ಸಿಎಂ ಎಂಕೆ ಸ್ಟಾಲಿನ್ ಪ್ರಧಾನಿ ಮೋದಿಗೆ ಪತ್ರ ಬರೆದಿದ್ದು ಮೇಕೆದಾಟು ಯೋಜನೆ ವಿವಾದ ಸುಪ್ರೀಂ ಕೋರ್ಟ್ನಲ್ಲಿದೆ, ಹೀಗಾಗಿ ಮೇಕೆದಾಟು ಜಲಾಶಯದ ಬಗ್ಗೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದಲ್ಲಿ ಚರ್ಚೆ ಆಗಬಾರದು ಅಂತ ಮನವಿಯನ್ನು ಮಾಡಿದ್ದಾರೆ. ರಾಷ್ಟ್ರಪತಿ ಚುನಾವಣೆ ದಿನೇ ದಿನೇ ರಂಗೇರುತ್ತಿದೆ. ವಿರೋಧ ಪಕ್ಷಗಳೆಲ್ಲ ಒಗ್ಗಟ್ಟಾಗಿದ್ದು ಶರದ್ ಪವಾರ್ನ ಅಭ್ಯರ್ಥಿ ಮಾಡಲು ಉತ್ಸುಕತೆ ತೋರಿವೆ. ಕಾಂಗ್ರೆಸ್, ಎಎಪಿ, ತೃಣಮೂಲ ಕಾಂಗ್ರೆಸ್ ಬಳಿಕ ಶಿವಸೇನೆ ಕೂಡ ಶರದ್ ಪವಾರ್ ರಾಷ್ಟ್ರಪತಿ ಅಭ್ಯರ್ಥಿ ಆಗಲಿ ಅಂತ ಆಗ್ರಹಿಸಿದೆ. ಐಪಿಎಲ್ ಪ್ರಸಾರದ ಪ್ರತಿ ಪಂದ್ಯದ ಮೌಲ್ಯ 105.50 ಕೋಟಿ ಬಿಕರಿಯಾಗಿದ್ದು ವಿಶ್ವದ ಎರಡನೇ ದುಬಾರಿ ಕ್ರೀಡೆಯಾಗಿ ಐಪಿಎಲ್ ಹೊರಹೊಮ್ಮಿದೆ. ಹೌದು, 2023-27 ಅವಧಿಗೆ ಐಪಿಎಲ್ ಮಾಧ್ಯಮ ಪ್ರಸಾರ ಹಕ್ಕಿಗಾಗಿ ನಡೆದ ಹರಾಜು ಪ್ರಕ್ರಿಯೆಯಲ್ಲಿ ಪ್ರತಿ ಪಂದ್ಯದ ಮೌಲ್ಯ 105.50 ಕೋಟಿ ಬಿಕರಿಯಾಗಿದೆ. ಆಕ್ಸಿಡೆಂಟ್ಗೆ ಒಳಗಾಗಿ ಕೋಮಾ ಸ್ಟೇಜ್ ಸೇರಿದ್ದ ಸಾಯಿ ಧರ್ಮತೇಜ ಚೇತರಿಸಿಕೊಂಡಿದ್ದಾರೆ. ಇನ್ನು ಹೆಸರಿಡದ ಸಿನಿಮಾದ ಶೂಟಿಂಗ್ನಲ್ಲಿ ಧರ್ಮತೇಜ ಪಾಲ್ಗೊಂಡಿದ್ದಾರೆ.